ಅಂದರೆ ತುಲಾರಾಶಿ. ತುಲಾರಾಶಿಯವರು, ತುಲಾರಾಶಿಯವ್ರಿಗೆ ಏನು ಅಂತಂದರೆ ಅವರು ಒಂದು ರೀತಿಯಾದಂತಹ ಭಾವನಾ ಲೋಕದಲ್ಲಿರ್ತಾಯಿದ್ರು. ಅವರಿಗೆ ಒಂದು ರೀತಿಯಲ್ಲಿ ಗಲಾಟೆ ಮಾಡಬೇಕು ಅಂದರೆ ಹಾರಾಟ ಹೋರಾಟ ಕಿರುಚಾಟ ಅಂತಿರತ್ತಲ್ಲ, ಪಾಪ ತುಲಾರಾಶಿಯವರು ಬೇಕು ಅಂತ ಮಾಡ್ತಿರಲಿಲ್ಲ. ಅವರಿಗೆ ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು, ಅದಕ್ಕೆ ಸಂಬಂಧಗಳ ಬಗ್ಗೆ ನಾವು ಮಾತಾಡ್ತಾ ಹೇಳ್ತೀವಿ. ಗ್ರಹಗತಿಗಳು ಅವರವರ ಕೆಲಸ ಮಾಡ್ತಿರ್ತಾರೆ. ಆ ಗ್ರಹಗತಿಗಳು ಮನುಷ್ಯನ ಮನಸ್ಸಿನ ಮೇಲೆ, ದೇಹದ ಮೇಲೆ, ಕೆಲವೊಮ್ಮೆ ಆತ್ಮದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗ ಶಾಂತವಾಗಿರುವಂಥ ಸಮಯ ತುಲಾರಾಶಿಯವ್ರದ್ದು. ಇಷ್ಟು ದಿನ ಪಾಪ ಸಣ್ಣ ಸಣ್ಣದಕ್ಕೂ ಕೂಡ ಅವರು ಗಲಾಟೆ ಮಾಡ್ತಾಯಿದ್ರು, ಆದರೆ ಇನ್ಮುಂದೆ ಅವರು ಆ ಥರ ಮಾಡೋದಿಲ್ಲ. ತುಲಾರಾಶಿಯವರು ಈಗ ಜೀವನವನ್ನು ಅರ್ಥ ಮಾಡಿಕೊಂಡು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳಿಕೆಯ ಮೂಲಕ ಅರಿತುಕೊಂಡು ಹೊಸ ಆಯಾಮಗಳನ್ನು ನೋಡುವಂಥ ಸಮಯ. ಅವರಿಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ಅದನ್ನು ನಿವಾರಣೆ ಮಾಡಿಕೊಳ್ತಾರೆ. ಜೊತೆಗೆ ಅವರು ಸ್ವಲ್ಪ ಓಡಾಟ ಮಾಡುವಂಥ ಅವಕಾಶವೂ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಲಾರಾಶಿಯವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಏನು ಅಂತಂದರೆ, ತಂದೆಯಿಂದ ಲಾಭ. ಅಂದರೆ ತಂದೆ ತಾಯಿ ಎರಡು ಕಣ್ಣು ನಿಜ, ಆದರೆ ಇವರಿಗೆ ತಂದೆ ಮೂಲಕ ಲಾಭ ಆಗಬಹುದು. ಜೊತೆಗೆ ಇವರು ಇರೋವಂಥ ಜಾಗದಲ್ಲಿ ಒಂದಷ್ಟು ಬದಲಾವಣೆಗಳಿರುತ್ತೆ. ಹಾಗಾಗಿ ಇವರು ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ, ತಂದೆಯೇ ದೇವರು, ತಂದೆ ಮಾತನ್ನು ಕೇಳುವಂಥದ್ದು. ಜೊತೆಗೆ ತಂದೆ ಹೇಳದಂಗೆ ಕೇಳೋದ್ರಿಂದ ಬಹಳಷ್ಟು ಲಾಭ ಇದೆ. ಇವರಿಗೆ ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯ ಹಾಗೂ ಸ್ನೇಹ ಉಂಟಾಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು, ಇನ್ನೊಂದು ವಿಚಾರ ಏನು ಅಂತಂದರೆ, ಇವರಿಗೆ ಇವರು ಮಾಡಿದಂಥ ಪೂರ್ವದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಇವರ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಮತ್ತು ತಿರುವು ಸಿಗುವಂಥ ಅವಕಾಶ ಇದೆ. ವೀಕ್ಷಕರೇ, ಈ ವಾರ ತುಲಾರಾಶಿಯವರಿಗೆ ಜೀವನದ ಅರ್ಥ ಅರಿವಾಗುವಂತಹ ದಿನವಾಗಿರುತ್ತೆ. ಇನ್ನು ಯಾವ ರೀತಿ ನೆಮ್ಮದಿಯಿಂದ ಇರಬೇಕು ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಅರಿವು ಆಗುವಂತಹ ವಾರ ಈ ವಾರ ತುಲಾರಾಶಿಯವರಿಗೆ ಆಗಿರುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.